हाय फ्रेंड्स, वेलकम टू मै चानल। ना निम्म चेतन गुरुराज। इवत्त ना निम्गे टेस्टी आगिरो हेल्थी आगिरो बूदगुंबळकायि मज्जिगे हुळि तोरिस्ता इदीनि। बन्नि हेगे माडोदु अंत तोरिसोण। तुंबा ईजी मेथडल्लि निम्गे हेळ्कोड्ता इदीनि। इदक्के बेकागिरो सामग्री एल्ल नानु इल्लि तोरिस्ता इदीनि। स्वल्प कायि, कारक्के एष्टु बेको अष्टु हसि मेणसिनकायि, कोत्तिमीरि सोप्पु, कर्बेवु सोप्पु, ಒಂದೆರಡು ಇಂಚು ಶುಂಠಿ, ಧನಿಯಾ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ, ಒಂದು ಸ್ಪೂನಷ್ಟು ಮೆಣಸು, ಕಾಳುಮೆಣಸು, ಜೀರಿಗೆ, ಸ್ವಲ್ಪ ಮೆಂತ್ಯ ಅಂದರೆ ಅರ್ಧ ಸ್ಪೂನಷ್ಟು, ಇಲ್ಲಿ ಕಡಲೆಬೇಳೆನ ನೆನೆ ಸಿಡ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು. ಇಷ್ಟು ನಮಗೆ ರುಬ್ಬಕ್ಕೆ ಬೇಕಾಗಿರೋದು. ಇದು ಕರ್ಬೇವು ಸೊಪ್ಪು ಮತ್ತು ಅರಿಶಿನ, ಸಾಸಿವೆ ಇದೆಲ್ಲ ಒಗ್ಗರಣೆಗೆ. ಇದು ನಾವು ಹುರ್ಕೊಂಡು ಕೂಡ ಮಾಡ್ಬೋದು, ಬಟ್ ನಾನು ಇದು ಹುರಿದೆ ಈಸಿಯಾಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬೂದುಗುಂಬಳಕಾಯಿನ ಅರ್ಧ ಬೇಯಿಸ್ಕೋಬೇಕಂದ್ರೆ ತುಂಬ ಬೇಯಿಸ್ಕೊಂಬೇಡಿ, ಮತ್ತೆ ಬೇಯಕ್ಕಿಡ್ತೀವಲ್ಲ, ಹಾಗಾಗಿ ಇಲ್ಲೆಲ್ಲನೂ ನಾನು ರುಬ್ಕೋತಾ ಇದ್ದೀನಿ. ಇದು ದಿಢೀರಂತ ಮಾಡೋದು, ಬೇಗ ಬೇಗ ಇದು ಹುರಿದು ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರೆಲ್ಲ ಈ ಥರ ಮಾಡ್ಕೊಳ್ಳಿ, ಟೇಸ್ಟ್ ಸೇಮ್ ಬರುತ್ತೆ, ಏನೂ ಚೇಂಜಸ್ ಇರೋಲ್ಲ. ಹುರಿದೇ ಮಾಡಿದ್ರೆ ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲನೂ ನಾನು ನಿಮಗೆ ತೋರಿಸಿದ್ದೀನಲ್ಲ, ರುಬ್ಬಕ್ಕೆ ಹಾಕ್ಕೊಳ್ಳೋದೆಲ್ಲನೂ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಫಸ್ಟು ಸ್ವಲ್ಪ ಹಾಗೆ ರುಬ್ಕೊಳ್ಳಿ, ಆಮೇಲೆ ನೀರು ಹಾಕಿ ರುಬ್ಕೊಳ್ಳಿ ನೀಟಾಗಿ, ಪೇಸ್ಟ್ ಥರ ಚೆನ್ನಾಗೆ. ಇಲ್ಲಾಂದರೆ ಸ್ವಲ್ಪ ತರ್ತಾರೆ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಸಾಂಬಾರ್ ಥಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಾಗಿ ಬರುತ್ತೆ. ನೀವು ಹೇಗೆ ಅದು ಮೆಣಸಿನಕಾಯಿ ಮತ್ತು ಕಾಳುಮೆಣಸು ಧನಿಯ ಎಲ್ಲನೂ ಹುರ್ಕೋತೀರ, ಹಾಗಾಗಿ ಇದು ಹುರ್ದೇ ಮಾಡ್ತಿರೋದು ನಾನು. ಹಾಗಾಗಿ ನಾನು ಇಲ್ಲಿ ಧನಿಯ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಹುರ್ಕೊಂಡು ಮಾಡ್ಕೋತೀನಿ ಅಂದರೆ ಧನಿಯ ಕಾಳು ಹಾಕ್ಕೊಂಡು ಹುರ್ಕೊಳ್ಳಿ ಮೆಂತ್ಯ ಎಲ್ಲ ತೊಗೊಂಡು. ಇಲ್ಲಿ ನಾನು ಅರ್ಧ ಬೇಯಿಸ್ಕೊಂಡಿರೋದು ಅಷ್ಟೇ, ಇದು ತುಂಬ ಬೇಯಿಸ್ಬೇಡಿ ಬೂದುಗುಂಬಳಕಾಯಿ, ಇಲ್ಲಾಂದರೆ ಕಲಿಸ್ಕೊಂಡಂಗೆ ಆಗ್ಬಿಡುತ್ತೆ. ಇಲ್ಲಿ ಒಗ್ಗರಣೆಗೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಎರಡು ಸ್ಪೂನ್ ಅಷ್ಟೇ, ಜಾಸ್ತಿ ಎಣ್ಣೆ ಏನೂ ಬೇಕಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದಿದು. ಹುಳಿ ಕರಿಬೇವು ಸೊಪ್ಪು ಸಾಸಿವೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರೆ ತುಂಬ ಒಳ್ಳೆಯದು ಡೈಜೆಷನ್ಗೆಲ್ಲ. ಇದಕ್ಕೆ ಸ್ವಲ್ಪ ಹಿಂಗೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡ್ರೆ ಸಾಕು ನೋಡಿ. ಇದಕ್ಕೆ ನಾವು ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಹಾಕ್ಕೊಳ್ಳೋಣ. ನಾವು ಇದರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗೆ. ನಾವು ಉರಿದು ಮಾಡಿದ್ರೆ ಇಲ್ಲಿ ಜಾಸ್ತಿ ಉರಿ ಅವಶ್ಯಕತೆ ಇರೋಲ್ಲ, ಮಸಾಲೆ ಅಂದರೆ ಮಸಾಲೆಗೆ ರುಬ್ಬೋದೆಲ್ಲ ಉರಿದು ಮಾಡಿದ್ರೆ ಅಷ್ಟು ಇಲ್ಲಿ ಉರಿಯ ಅವಶ್ಯಕತೆ ಇಲ್ಲ ಎಣ್ಣೆಲಿ ಫ್ರೈ ಮಾಡೋದು. ನಾವು ಹಾಗೆ ಹಸಿ ಮಸಾಲೆನ ರುಬ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಬೇಗ ಹೋಗಿ ಚೆನ್ನಾಗಿ ಬೇಗ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗಲ್ಲ, ಜಾಸ್ತಿ ಮಳಿಸ್ಬೇಕಾಗುತ್ತೆ. ಈ ಥರ ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೋಗಿ ಬೇಗ ಸಾಂಬಾರು ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಇದಂತೂ ತುಂಬಾ ಇಷ್ಟ ನನಗಂತೂ, ಅಮ್ಮನೂ ಕೂಡ ಮಾಡು ತುಂಬ ದಿನ ಆಗಿದೆ ಅಂತ ಹೇಳ್ತಾ ಇದ್ರು. ನಾವು ದೊಡ್ಡ ಪಾತ್ರೆಯಲ್ಲೂ ಮಾಡ್ಕೋತೀವಿ, ಅದನ್ನು ತುಂಬ ಚೆನ್ನಾಗಿರುತ್ತೆ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕೋತಾ ಇದ್ದೀನಿ, ಅಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಳ್ಮೇಲೆ ಆಮೇಲೆ ನೀರು ಹೆಚ್ಚಿಸ್ಕೋತೀನಿ. ಸ್ವಲ್ಪ ಹಾಕ್ಕೊಳ್ಳಿ ಯಾವಾಗ್ಲೂ, ಮತ್ತು ಬೂದುಗುಂಬಳಕಾಯಿ ನಾವು ಬೇಯಿಸಿದ್ದೀವಲ್ಲ ಅದಕ್ಕೂ ಕೂಡ ನೀರು ಬಿಟ್ಟಿರುತ್ತೆ. ಎರಡೂ ಜಾಸ್ತಿ ನೀರು ಹಾಕ್ಬಿಟ್ರೆ ನಮಗೆ ತೆಳ್ಳಗಾಗುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದನ್ನು ಚೆನ್ನಾಗಿ ನಾವು ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಏನಕ್ಕೆ ಕಡಲೆಬೇಳೆ ಹಾಕಿದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳಿ. ಬೂದುಗುಂಬಳಕಾಯಿಗೂ ಸ್ವಲ್ಪ ಹಾಕಿರ್ತೀವಿ. ಯಾವಾಗಲೂ ಹುಳಿನೂ ಅಷ್ಟೇ, ಬೂದುಗುಂಬಳಕಾಯಿ ಬೇಗ ಸಾಲ್ಟ್ನ ಎಳ್ಕೊಂಬಿಡುತ್ತೆ ಅಂದರೆ ಹೀರ್ಕೊಬಿಡುತ್ತೆ, ಹಾಗಾಗಿ ನಾವು ಸ್ವಲ್ಪನ ನೋಡ್ಕೊಂಡು ಹಾಕ್ಕೋಬೇಕು ಸಾಲ್ಟ್ನ. ತುಂಬಾ ಒಳ್ಳೆಯದಿದೆ ಹೆಲ್ತಿಗೆ, ಮಕ್ಳಿಗಂತೂ ತುಂಬಾ ಒಳ್ಳೆಯದಿದು. ಬೂದುಗುಂಬಳಕಾಯಿ ಕೊಡೋದ್ರಿಂದ ಬುದ್ಧಿಶಕ್ತಿ ಚೆನ್ನಾಗೇ ಆಗುತ್ತೆ, ಅವ್ರಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಬೂದುಗುಂಬಳಕಾಯಿ ತಿನ್ನಿದ್ರೆ ಡೈಜೆಷನ್ಗೂ ತುಂಬ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ ಯಾರು ಮಾಡ್ತಾರೆ ಅವರು ಬೂದುಗುಂಬಳಕಾಯಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ರುಬ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಆ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋಕ್ಕೆ. ನಾನು ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಿ ಮಳೆದ ಮೇಲೆ ಅದು ನಾನು ಬೂದುಗುಂಬಳಕಾಯಿ ಹಾಕ್ಕೊಂಡಿದ್ದೀನಿ. ಏನಕ್ಕೆಂದರೆ ಬೂದುಗುಂಬಳಕಾಯಿ ಅಷ್ಟು ನಾನು ಬೇಯಿಸಿಲ್ಲ, ಅರ್ಧ ಬೇಯಿಸ್ಕೊಂಡಿರೋದಷ್ಟೇ. ಇದರಲ್ಲಿ ಸಾಂಬಾರು ನಾವು ಬೇಯಿಸೋದ್ರಿಂದ ಚೆನ್ನಾಗಿ ಮಸಾಲೆ ಅಂದರೆ ಅದ್ರ ರುಚಿಯೆಲ್ಲ ಅದೇ ಹೀರ್ಕೊಳ್ಳುತ್ತೆ, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿಗಿಲ್ಲ ಅಂದರೆ ಕಾಯಿ ಸಪ್ಪೆ ಆಗಿಬಿಡುತ್ತೆ ನೋಡಿ. ಇದನ್ನು ಚೆನ್ನಾಗಿ ಮಳ್ಬೇಕು, ಈಗ ಆ ಟೈಮಲ್ಲಿ ನಾವು ಚೆನ್ನಾಗಿ ಮಳ್ಳಾಕ್ಬಿಟ್ಟು ಮೊಸರನ್ನ ನಾವು ಬೀಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ, ಇದು ಮಜ್ಜಿಗೆ ಹುಳಿಗೆ. ನಾವು ಇದನ್ನು ಬೇಳೆ ಸಾರು ಕೂಡ ಮಾಡ್ಬೋದು ಬೂದುಗುಂಬಳಕಾಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಇದು ಕೂಡ ತುಂಬಾ ಟೇಸ್ಟಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ನಾವು ಮೊಸರನ್ನ ಈ ಥರ ಬೀಟ್ ಮಾಡಿ ಹಾಕೋದ್ರಿಂದ ಮೊಸರು ನಾವು ಬಿಸಿಗೆ ಹಾಕಿದಾಗ ಉಡ್ದೋದಂಗೆ ಆಗುತ್ತೆ, ಆ ಥರ ಇದಾಗಲ್ಲ. ಪೇಸ್ಟ್ ಥರ ಈ ಥರ ಮಾಡ್ಕೊಂಡು ನಾವು ಹಾಕೋದ್ರಿಂದ ಮೊಸರು ನೀಟಾಗಿ ಅಂದರೆ ಸಾಂಬಾರ್ ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಈಗ ನೋಡಿ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಮಕ್ಳಿಗೆ ಇದು ವಾರಕ್ಕೊಂದ್ಸಲಿ ಇಲ್ಲ ತಿಂಗ್ಳಿಗೆ ಎರಡು ಸಲ ಕೊಡೋದ್ರಿಂದ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕುದಿಬೇಕು ಸಾಂಬಾರು, ಚೆನ್ನಾಗಿ ಕುದ್ದ ಮೇಲೆ ನಾವು ಲಾಸ್ಟಲ್ಲಿ ಮೊಸರು ಹಾಕಬೇಕು. ಫಸ್ಟೇ ಮೊಸರು ಹಾಕ್ಬಾರ್ದು ಯಾವಾಗಲೂ ಕೂಡ,
ಚೆನ್ನಾಗಿ ಸಾಂಬಾರನ್ನ ಕುದಿಸಿ ಆಮೇಲೆ ನಾವು ಮೊಸರು ಹಾಕಬೇಕು. ಫಸ್ಟೇ ಮೊಸರು ಹಾಕಿ ಜಾಸ್ತಿ ಕುದಿಸ್ರಿಂದ ಸಾಂಬಾರು ಟೇಸ್ಟ್ ಬರಲ್ಲ. ಈಗ ಚೆನ್ನಾಗಿ ಕುದ್ದಿದೆ ಇದು, ಮಸಾಲೆ ಎಲ್ಲ ಸ್ಮೆಲ್ ಎಲ್ಲ ಹೋಗಿ ಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಅಂದಾಗ ನಾವು ಇವಾಗ ಮೊಸರು ಹಾಕ್ಕೋತಾ ಇದ್ದೀವಿ. ಇದನ್ನು ನಾವು ಒಂದು ಅರ್ಧ ಲೀಟ್ರ್ ಅಷ್ಟೇ ನಾನು ತೊಗೊಂಡಿರೋದು. ಗಟ್ಟಿ ಮೊಸರು ತೊಗೊಳ್ಳೋದ್ರಿಂದ ತುಂಬ ನೀರು ಹಾಕ್ಕೊಳ್ಳೋದು ಅವೆಲ್ಲ ಬೇಕಿಲ್ಲ, ಇದರಲ್ಲೇ ನೀರಂಶ ಎಲ್ಲ ಇರುತ್ತೆ. ನೀಟಾಗಿ ಇದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಗಟ್ಟಿನೂ ಆಗುತ್ತೆ. ನನಗಂತೂ ಇದು ಮದುವೆ ಮಣ್ಣೆಲ್ಲಿರ್ಬೋದು ಇಲ್ಲಾಂದರೆ ದೇವಸ್ಥಾನದಲ್ಲೆಲ್ಲ ಕೊಟ್ಟಾಗ ತುಂಬಾ ಇಷ್ಟ ಆಗ್ತಾಯಿತ್ತು. ಹೇಗೆ ಮಾಡೋದು ಅಂತ ನಾನು ತುಂಬಾ ಇದು ಮಾಡ್ತಾಯಿದ್ದೆ. ಆಮೇಲೆ ಅಮ್ಮನೂ ಕೂಡ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು, ನಾವು ಮೆಂತೆ ಹಾಕಿದ್ದೀವಿ ಕಹಿ ಬರುತ್ತೆ ಅಂತ ಅಂದ್ಕೋಬೇಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ಮಾಡ್ಕೊತೀನಿ, ತುಂಬ ಈಸಿಯಾಗಿ ಟೇಸ್ಟಿಯಾಗಿರೋ ಬುದುಗುಂಬಳಕಾಯಿ ಸಾಂಬಾರು ರೆಡಿ ಇದೆ ನೋಡಿ. ಇವಾಗ ಒಂದೆರಡು ಸಲ ಕುದಿ ಬಂದಮೇಲೆ ಸಾಕು, ಆಫ್ ಮಾಡಿಬಿಡಿ, ಇಲ್ಲಾಂದರೆ ಜಾಸ್ತಿ ಕುದಿಸಿದಷ್ಟು ಅಷ್ಟು ಟೇಸ್ಟ್ ಬರಲ್ಲ. ಇದು ನೋಡಿ ಗಟ್ಟಿನೂ ಕೂಡ ಆಗಿದೆ, ಕಾಯಿ ಕೂಡ ಬೆಂದಿದೆ. ಈ ಟೈಮಲ್ಲಿ ನಾವು ಇದನ್ನು ಆಫ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರೋ ಬೂದುಗುಂಬಳಕಾಯಿ ಹುಳಿ ರೆಡಿ ಇದೆ, ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನನ್ನ ಮಗಳು ಅಂತೂ ವೇಟೇ ಮಾಡ್ತಿಲ್ಲ, ಅವಳಿಗಂತೂ ತುಂಬಾ ಇಷ್ಟ ಬೂದುಗುಂಬಳಕಾಯಿ, ಹಾಗಾಗಿ ಅವಳು ಕಾಯಿಗೋಸ್ಕರ ಓಡಿ ಬಂದಳು. ಬಿಸಿ ಬಿಸಿ ಅನ್ನ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಆದಮೇಲೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದು ಮಾಡ್ಕೊತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ತಾಳ್ಮೇಲ ಮತ್ತೆ ಅದಕ್ಕೆ ಬರಚಿನಿ ಮಾಡಿ ಮಾಡಿಸ್ಕೊಟ್ಟಾರ. ಇರು ಬಿಸಿ ಚಲ್. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು, ತುಂಬ ರುಚಿಯಾಗಿ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ, ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ನಿಮಗೆ ಹಾಕ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.